ನಮಸ್ಕಾರ. ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂಡ್ತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಆಮೇಲೆ ಇಲ್ಲಿ ಕರೆಸಿರ್ತಕ್ಕಂಥವ್ರಿಗೂ, ಆಮೇಲೆ ಈ ಸಿನಿಮಾ ಶ್ರೀಮಂತ ಅಂತ ಏನ್ ಮಾಡ್ತಾ ಇದ್ದಾರೆ ರೈತರ ಪರ ಅಂತ, ಒಬ್ಬ ರೈತರ ಮಗನ್ನ ಕರೆಸಿ ಇಲ್ಲಿ ನಮಗೆ ಇಷ್ಟು ಗೌರವ ಕೊಡ್ತಾ ಇರೋದೇ ಒಂದು ಗ್ರೇಟ್. ಎಲ್ಲೋ ನಮಗೂ ಅನಿಸ್ತಾ ಇತ್ತು ಈ ತರ ಸ್ಟೇಜ್ಗಳಿಗೆ ನಾವು ಎಕ್ತೀರಾ, ಈ ತರ ದೊಡ್ಡ ದೊಡ್ಡವ್ರನ್ನೆಲ್ಲ ನಾವು ನೋಡಕ್ ಸಾಧ್ಯನ ಅಂತ. ಏನಂತಂದ್ರೆ ಈ ಹಳ್ಳಿಕಾರ್ ಬ್ರೀಡ್ ಅನ್ನೋದು ಸಾರ್ ಹೇಳ್ದಂಗೆ ನೆನೆ, ಇದು ನಮ್ಮ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ. ಇದು ಎಷ್ಟು ಜನಕ್ಕೆ ಗೊತ್ತೋ ಇಲ್ಲ, ಯಾರು ಇವಾಗ ಹೈನುಗಾರಿಕೆ ದನ ಕರು ಅಂತ ಏನು ಅಂತೀರೋ ಅದಕ್ಕೆಲ್ಲ ತಾಯಿ ಮೂಲ ನಮ್ಮ ಹಳ್ಳಿಕಾರು. ಬಟ್ ಇದ್ರ ಬಗ್ಗೆ ಗೌರ್ಮೆಂಟ್ ಕಡೆಯಿಂದನೂ ಏನು ಮೆಷರ್ಸ್ ಇಲ್ಲ, ರೈತರಿಗೆ ಅರಿವಿರಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯುವಕರು ಇದನ್ನ ಮಾಡಬೇಕು ಅಂತ ನವೆಂಬರಲ್ಲಿ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ರೇಸು ಸಿ ಎಂ ಅವ್ರ ಅಧ್ಯಕ್ಷತನದಲ್ಲಿ ನನ್ನ ಸಾರಥ್ಯದಲ್ಲಿ ಮಾಡಬೇಕು ಅಂತ ಮೂರು ಕ್ಯಾಟಗರಿ ಮಾಡ್ತಾ ಇದ್ರಿ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಆರೈಸ್ರಿ. ಆಮೇಲೆ ಇಲ್ಲಿ ಈ ಶ್ರೀಮಂತ ಸಿನಿಮಾ ತುಂಬಾ ಚೆನ್ನಾಗಿ ಇಟ್ಟಾಗ್ಲಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂಡ್ತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಆಮೇಲೆ ಇಲ್ಲಿ ಕರೆಸಿರ್ತಕ್ಕಂಥವ್ರಿಗೂ, ಆಮೇಲೆ ಈ ಸಿನಿಮಾ ಶ್ರೀಮಂತ ಅಂತ ಏನ್ ಮಾಡ್ತಾ ಇದ್ದಾರೆ ರೈತರ ಪರ ಅಂತ, ಒಬ್ಬ ರೈತರ ಮಗನ್ನ ಕರೆಸಿ ಇಲ್ಲಿ ನಮಗೆ ಇಷ್ಟು ಗೌರವ ಕೊಡ್ತಾ ಇರೋದೇ ಒಂದು ಗ್ರೇಟ್. ಎಲ್ಲೋ ನಮಗೂ ಅನಿಸ್ತಾ ಇತ್ತು ಈ ತರ ಸ್ಟೇಜ್ಗಳಿಗೆ ನಾವು ಎಕ್ತೀರಾ, ಈ ತರ ದೊಡ್ಡ ದೊಡ್ಡವ್ರನ್ನೆಲ್ಲ ನಾವು ನೋಡಕ್ ಸಾಧ್ಯನ ಅಂತ. ಏನಂತಂದ್ರೆ ಈ ಹಳ್ಳಿಕಾರ್ ಬ್ರೀಡ್ ಅನ್ನೋದು ಸಾರ್ ಹೇಳ್ದಂಗೆ ನೆನೆ, ಇದು ನಮ್ಮ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ. ಇದು ಎಷ್ಟು ಜನಕ್ಕೆ ಗೊತ್ತೋ ಇಲ್ಲ, ಯಾರು ಇವಾಗ ಹೈನುಗಾರಿಕೆ ದನ ಕರು ಅಂತ ಏನು ಅಂತೀರೋ ಅದಕ್ಕೆಲ್ಲ ತಾಯಿ ಮೂಲ ನಮ್ಮ ಹಳ್ಳಿಕಾರು. ಬಟ್ ಇದ್ರ ಬಗ್ಗೆ ಗೌರ್ಮೆಂಟ್ ಕಡೆಯಿಂದನೂ ಏನು ಮೆಷರ್ಸ್ ಇಲ್ಲ, ರೈತರಿಗೆ ಅರಿವಿರಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯುವಕರು ಇದನ್ನ ಮಾಡಬೇಕು ಅಂತ ನವೆಂಬರಲ್ಲಿ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ರೇಸು ಸಿ ಎಂ ಅವ್ರ ಅಧ್ಯಕ್ಷತನದಲ್ಲಿ ನನ್ನ ಸಾರಥ್ಯದಲ್ಲಿ ಮಾಡಬೇಕು ಅಂತ ಮೂರು ಕ್ಯಾಟಗರಿ ಮಾಡ್ತಾ ಇದ್ರಿ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಆರೈಸ್ರಿ. ಆಮೇಲೆ ಇಲ್ಲಿ ಈ ಶ್ರೀಮಂತ ಸಿನಿಮಾ ತುಂಬ ಚೆನ್ನಾಗಿ ಇತ್ತಾಗ್ಲಿ ಅಂತ ಕೇಳ್ಕೊತೀನಿ.